ಎಸ್, ಈ ಬಾರಿಯ ಚುನಾವಣೆಯಲ್ಲಿ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವ್ಯಕ್ತಿಗಳು ಆಯ್ಕೆ ಆಗಿದ್ದಾರೆ. ಕುಟುಂಬದ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳು, ಅಪ್ಪ ಮಗ ಆಗಿರ್ಬೋದು, ಅಪ್ಪ ಮಗಳಾಗಿರ್ಬೋದು, ಅಥವಾ ಮಾವ ಅಳಿಯ ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದಿಷ್ಟು ಜೋಡಿಗಳು ಆಯ್ಕೆ ಆಗಿದ್ದಾರೆ. ಎಲ್ಲ ಪಕ್ಷದಲ್ಲೂ ಕೂಡ ಆಯ್ಕೆ ಆಗಿದ್ದಾರೆ. ಅಂಥ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನೋಡೋದಾದರೆ, ಎಂ ಕೃಷ್ಣಪ್ಪ ವಿಜಯನಗರದ ಕಾಂಗ್ರೆಸ್ ಶಾಸಕರೇನಿದ್ರು, ಅವ್ರ ಮಗ ಪ್ರಿಯಾಕೃಷ್ಣ ಗೋವಿಂದ ರಾಜನಗರ, ಇಬ್ಬರೂ ಕೂಡ ಗೆಲುವನ್ನು ಸಾಧಿಸಿದ್ದಾರೆ. 2013ರಲ್ಲಿ ಇಬ್ಬರು ಗೆದ್ದಿದ್ರು, 2018ರಲ್ಲಿ ಪ್ರಿಯಾಕೃಷ್ಣ ಸೋತಿದ್ರು, ಎಂ ಕೃಷ್ಣಪ್ಪ ಗೆದ್ದಿದ್ರು. ಈಗ ಮತ್ತೆ 2023ಕ್ಕೆ ಪ್ರಿಯಾಕೃಷ್ಣ ಗೋವಿಂದ ರಾಜನಗರದಿಂದ, ಎಂ ಕೃಷ್ಣಪ್ಪ ವಿಜಯನಗರದಿಂದ, ಇಬ್ಬರು ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಚುನಾವಣಾ ಕಣಕ್ಕೆ ಹೋಗಿದ್ರು, ಇಬ್ಬರು ಕೂಡ ಗೆದ್ದಿದ್ದಾರೆ. ಅಪ್ಪ ಮಗ ಈಗ ವಿಧಾನಸೌಧಕ್ಕೆ ಹೋಗ್ತಾರೆ. ಇನ್ನು ಶಾಮನೂರು ಶಿವಶಂಕರಪ್ಪ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆಯಿಂದ, ಇಬ್ಬರು ಅಪ್ಪ ಮಕ್ಕಳು, ಈ ಹಿಂದೆ ಸ್ಪರ್ಧೆ ಮಾಡಿದರು, ಆಗಲೂ ಕೂಡ ಗೆದ್ದಿದ್ದರು 2008ರಲ್ಲಿ. ಅದಾದಮೇಲೆ ಹಿಂದೆ ಕೂಡ ಶಾಮನೂರು ಶಿವಶಂಕರಪ್ಪ ಮತ್ತು ಅವ್ರ ಮಗ ಎಸ್ ಎಸ್ ಮಲ್ಲಿಕಾರ್ಜುನ್ ಗೆದ್ದಿದ್ದರು, ಮತ್ತು 2018ರಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಸೋತಿದ್ರು, ಶಾಮನೂರು ಮಾತ್ರ ಗೆದ್ದಿದ್ರು. ಈಗ ಮತ್ತೆ ಇಬ್ಬರು ಕೂಡ ಗೆದ್ದಿದ್ದಾರೆ ದಾವಣಗೆರೆ ಜಿಲ್ಲೆಯಿಂದ. ಸೊ ಇವರು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳು, ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ. ಇಬ್ಬರು ಕೂಡ ಮತ್ತೆ ಒಟ್ಟಾರೆಯಾಗಿ ಒಟ್ಟಾಗಿ ವಿಧಾನಸೌಧಕ್ಕೆ ಬರ್ತಾರೆ. ಇನ್ನು ಮುನಿಯಪ್ಪ, ಕೆ ಎಚ್ ಮುನಿಯಪ್ಪ ಮಾಜಿ ಕೇಂದ್ರದ ಮಾಜಿ ಮಂತ್ರಿಗಳು, ದೇವನಹಳ್ಳಿಯಿಂದ ಕಂಟೆಸ್ಟ್ ಮಾಡಿದರು, ರಾಜ್ಯ ರಾಜಕಾರಣಕ್ಕೆ ಬಂದು ಗೆದ್ದಿದ್ದಾರೆ. ಅವರ ಮಗಳು ರೂಪಕಲಾ ಕೆ ಜಿ ಎಫ್ನ MLA. ಸೊ ಇಬ್ಬರು ಅಪ್ಪ ಮತ್ತು ಮಗಳು ಇಬ್ಬರು ಕೂಡ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ. ಅದೇ ರೀತಿ ಎ ಮಂಜು JDSನಿಂದ ಗೆದ್ದರೆ, ಅರಕಲಗೂಡಿಂದ. ಮಂತರ್ಗೌಡ ಮಡಿಕೇರಿಯಿಂದ ಗೆದ್ದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಅಪ್ಪ JDS, ಮಗ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಇನ್ನು GT ದೇವೇಗೌಡ ಮತ್ತು ಹರೀಶ್ ಗೌಡ, ಚಾಮುಂಡೇಶ್ವರಿಯಿಂದ, ಹರೀಶ್ ಗೌಡ ಹುಣಸೂರಿಂದ, ಇಬ್ಬರು JDSನ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಇನ್ನು ವಿಶೇಷ ಅಂದರೆ ಶರತ್ ಬಚ್ಚೇಗೌಡ ಹೊಸಕೋಟೆಯಿಂದ MLA ಆಗಿದ್ದರೆ, ಕಾಂಗ್ರೆಸ್ನಿಂದ ನಿಂತು ಗೆದ್ದು MLA ಆಗಿದ್ದರೆ, ಅವರ ಮಾವ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಏನು ಗೆದ್ದಿದ್ದಾರೆ ಇವತ್ತು, ಗೌರಿಬಿದ್ದೂರಿನ ಶಾಸಕರಾಗಿದ್ದಾರೆ ಪುಟ್ಟಸ್ವಾಮಿಗೌಡರು. ಇವರು ಶರತ್ ಬಚ್ಚೇಗೌಡರಿಗೆ ಹೆಣ್ಣು ಕೊಟ್ಟಂಥ ಮಾವ ಪುಟ್ಟಸ್ವಾಮಿಗೌಡರು, ಇಂಡಿಪೆಂಡೆಂಟ್ MLA ಗೌರಿಬಿದ್ದೂರಿಂದ, ಈಗಾಗಲೇ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ, ಅಧಿಕೃತವಾಗಿ ಬಹುಶಃ ಕಾಂಗ್ರೆಸ್ ಜಾಯ್ನ್ ಆಗ್ತಾರೆ. ಸೊ ಶರತ್ ಬಚ್ಚೇಗೌಡ ಕಾಂಗ್ರೆಸ್ನ MLA ಹೊಸಕೋಟೆಯಿಂದ, ಅವರ ಮಾವ ಪುಟ್ಟಸ್ವಾಮಿಗೌಡರು ಕೂಡ ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸಿರೋದ್ರಿಂದ ಕಾಂಗ್ರೆಸ್ MLA ಆಗ್ತಾರೆ, 6 ತಿಂಗಳು ಕೂಡ ಜಾಯ್ನ್ ಆದರೆ. ಸೊ ಮಾವ ಅಳಿಯ ಕಾಂಗ್ರೆಸ್ನ ಶಾಸಕರು ಇಬ್ಬರ ಜೊತೆಯಾಗಿ ಹೋಗ್ತಾರೆ ವಿಧಾನಸೌಧಕ್ಕೆ. ಇನ್ನು ಮಧು ಬಂಗಾರಪ್ಪ ಏನು ಸೊರಬದಿಂದ ನಿಂತು ಅವ್ರ ಸಹೋದರನ ಸೋಲಿಸಿದ್ರು, ಕುಮಾರ್ ಬಂಗಾರಪ್ಪ ಅವರನ್ನು, BJP ಅಭ್ಯರ್ಥಿಯನ್ನು, ಮಧು ಬಂಗಾರಪ್ಪ ಕಾಂಗ್ರೆಸ್ನ MLA. ಈ ಇನ್ನೊಬ್ಬರು ಇವರು ಮಾವ ಭೀಮಣ್ಣ ನಾಯಕ್ ಕಾಗೇರಿಯನ್ನು ಸೋಲಿಸಿದ್ದಂತಾರೆ, ಇಲ್ಲಿ ಶಿರ್ಸಿಯಲ್ಲಿ ಸೋಲಿಸಿ ಕಾಂಗ್ರೆಸ್ನ MLA ಆಗಿದ್ದಾರೆ ಭೀಮಣ್ಣ. ಮಧು ಬಂಗಾರಪ್ಪ ಅವರ ತಾಯಿ ಇದ್ದಾರಲ್ಲ, ತಾಯಿಯ ಸೋದರ ಭೀಮಣ್ಣ, ಅಂದರೆ ಸೋದರ ಮಾವ ಆಗಬೇಕು. ಸೊ ಭೀಮಣ್ಣ ಕೂಡ ಸೋದರ, ಮಧು ಬಂಗಾರಪ್ಪ ಅವರಿಗೆ ಸೋದರ ಮಾವ, ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ ಗೆದ್ದವರೆ, ಮಧು ಬಂಗಾರಪ್ಪ ಕೂಡ ಗೆದ್ದವರೆ. ಸೊ ಸೋದರ ಮಾವ ಜೊತೆಗೆ ಸೋದರಳಿಯ ಇಬ್ಬರೂ ಕೂಡ ಈಗ ವಿಧಾನಸೌಧಕ್ಕೆ ಹೋಗ್ತಾರೆ. ಸೊ ಹೀಗೆ ಅಂದರೆ ಒಂದೇ ಕುಟುಂಬದಿಂದ ಅಪ್ಪ ಮಕ್ಕಳು, ಅಪ್ಪ ಮಗ, ಅಪ್ಪ ಮಗಳು, ಮಾವ ಅಳಿಯ. ಸೊ ಈಕ್ವೇಷನ್ಸ್ ಇಂಟ್ರೆಸ್ಟಿಂಗ್ ಅನ್ಸು, ಅದಕ್ಕೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ಈ ಜೋಡಿಗಳು ಅಂದರೆ ಒಟ್ಟು 7 ಜೋಡಿಗಳು, ಅಂದರೆ 14 ಜನ ಶಾಸಕರು ಒಂದೇ ಕುಟುಂಬದಲ್ಲಿ, ಒಂದೇ ಕುಟುಂಬದಿಂದ ಹೋಗ್ತಾ ಇದ್ದಾರೆ. ಸೊ ಇದು ಕುಟುಂಬ ಜೋಡಿಗಳ ಕಮಾಲ್. ಧನ್ಯವಾದಗಳು. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.